ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಏರಿದೆ. ಬಿತ್ತು ಗ್ರಾಹಕರ ಜೇಬಿಗೆ ಕತ್ರಿ. ಹೌದು, ಅಬಕಾರಿ ಸುಂಕದ ಕಡಿತ ಹಾಗೆ ಸರ್ಕಾರಿ ಸ್ವಾಮ್ಯದ ಕಂಪನಿಗಳ ದರ ಇಳಿಕೆಯ ನಿರ್ಧಾರದಿಂದ ಲೀಟರ್ಗೆ 2.50 ರೂಪಾಯಿಯಷ್ಟು ಕಡಿತಗೊಂಡದ್ದು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಕೆಲವೇ ದಿನಗಳಲ್ಲಿ ಹಳೆಯ ದರವನ್ನ ದಾಟೋ ಸಾಧ್ಯತೆ ಇದೆ. ಅಬಕಾರಿ ಸುಂಕ ಕಡಿತಗೊಳಿಸಿದ್ರೂ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಿರೋದ್ರಿಂದ ಪ್ರತಿದಿನ ಪರಿಷ್ಕರಣೆಯಾಗುವ ಪೆಟ್ರೋಲ್ ಮತ್ತೆ ಡೀಸೆಲ್ ದರದ ಮೇಲೆ ನಿಯಂತ್ರಣ ಸಾಧಿಸೋಕೆ ಸಾಧ್ಯವಾಗಿಲ್ಲ. ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಇಳಿಕೆಯ ಘೋಷಣೆ ಮಾಡಿದ ಮೇಲೆ ರಾಜ್ಯ ಸರ್ಕಾರಗಳು ಅಬಕಾರಿ ಸುಂಕ ಇಳಿಕೆ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿತ್ತು. ಮಹಾರಾಷ್ಟ್ರ ಸೇರಿದಂತೆ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳು ಇದಕ್ಕೆ ಸಹಮತ ವ್ಯಕ್ತಪಡಿಸಿ 5 ರೂಪಾಯಿಯಷ್ಟು ಸುಂಕ ಕಡಿತ ಮಾಡಿದವು. ಇದರಿಂದ ಗ್ರಾಹಕರಿಗೆ ಸ್ವಲ್ಪ ಸಮಾಧಾನವಾಗಿದ್ರು. ಈಗ ದೈನಂದಿನ ತೈಲ ಪರಿಷ್ಕರಣೆಯ ಸಂದರ್ಭದಲ್ಲಿ ಬೆಲೆ ಏರಿಕೆ ಆಗ್ತಿದೆಯೇ ವಿನಃ ಇಳಿಕೆಯಾಗುವ ಲಕ್ಷಣಗಳೇ ಇಲ್ಲ. ಹೀಗಾಗಿ ನಿತ್ಯವೂ ತೈಲ ಬೆಲೆ ಏರಿಕೆ ಆಗ್ತಿದ್ದು ಮಂಗಳವಾರ ಕೂಡ ತೈಲ ಬೆಲೆ ಮತ್ತಷ್ಟು ತುಟ್ಟಿಯಾಗಿದೆ. ಇರಾನ್ ಮೇಲಿನ ಅಮೆರಿಕದ ನಿರ್ಬಂಧಗಳು ನವೆಂಬರ್ ತಿಂಗಳಿಂದ ಜಾರಿಯಾಗ್ತಿದೆ. ಆದ್ರೂ ಭಾರತದ ಕಂಪನಿಗಳು ಇರಾನ್ನಿಂದ ತೈಲ ಖರೀದಿಗೆ ಅರ್ಜಿ ಸಲ್ಲಿಸೋದನ್ನ ಮುಂದುವರಿಸ್ತಾ ಇವೆ ಅಂತ ಪೆಟ್ರೋಲಿಯಂ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಅಮೆರಿಕ ವಿಧಿಸುವ ನಿರ್ಬಂಧಗಳಿಂದ ನಮಗೆ ವಿನಾಯಿತಿ ಸಿಗುತ್ತಾ ಅಥವಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಆದ್ರೂ ಭಾರತದ ಕಂಪನಿಗಳು 2 ದಿನಗಳ ಹಿಂದಷ್ಟೇ ಇರಾನ್ನಿಂದ ನವೆಂಬರ್ನಲ್ಲಿ ತೈಲ ಖರೀದಿಗೆ ವ್ಯವಹಾರ ನಡೆಸಿವೆ. ಇದು ಭಾರತದ ರಾಜತಾಂತ್ರಿಕ ಶಕ್ತಿ ಹಾಗೆ ಭಾರತದ ಹೊಸ ನಾಯಕತ್ವಕ್ಕೆ ದೊರೆತ ಮನ್ನಣೆ ಅಲ್ವಾ ಅಂತ ತಿಳಿಸಿದ್ದಾರೆ. ಇನ್ನು ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ 23 ಪೈಸೆಯಷ್ಟು ಹಾಗೆ ಡೀಸೆಲ್ 29 ಪೈಸೆಯಷ್ಟು ಹೆಚ್ಚಳ ಕಂಡಿದೆ. ಇದರಿಂದ ಅಲ್ಲಿ ಲೀಟರ್ ಪೆಟ್ರೋಲ್ಗೆ 82 ರೂಪಾಯಿ 26 ಪೈಸೆ ಇದ್ರೆ ಡೀಸೆಲ್ 74 ರೂಪಾಯಿ 11 ಪೈಸೆಯಷ್ಟು ಹೊಂದಿದೆ. ವಾಣಿಜ್ಯ ನಗರಿ ಮುಂಬೈನಲ್ಲೂ ತೈಲ ಬೆಲೆಯ ನಾಗಲೋಟ ಮುಂದುವರೆದಿದೆ. ಅಲ್ಲೂ ಕೂಡ ಪೆಟ್ರೋಲ್ ಬೆಲೆ 23 ಪೈಸೆ ಏರಿಕೆಯಾಗಿದ್ದು 87 ರೂಪಾಯಿ 73 ಪೈಸೆಗೆ ಮರಳಿದೆ. ಡೀಸೆಲ್ ಬೆಲೆ 31 ಪೈಸೆ ಜಾಸ್ತಿಯಾಗಿದೆ. ಪ್ರತಿ ಲೀಟರ್ ಡೀಸೆಲ್ಗೆ ಮುಂಬೈನಲ್ಲಿ 77 ರೂಪಾಯಿ 68 ಪೈಸೆಗೆ ತಲುಪಿದೆ. ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ 27 ಪೈಸೆ ಹೆಚ್ಚಾಗಿದೆ. ಲೀಟರ್ ಪೆಟ್ರೋಲ್ಗೆ 82 ರೂಪಾಯಿ 73 ಪೈಸೆಯಾಗಿದೆ. ಡೀಸೆಲ್ ಬೆಲೆ 34 ಪೈಸೆ ಜಾಸ್ತಿಯಾಗಿದ್ದು ಲೀಟರ್ಗೆ 74 ರೂಪಾಯಿ 24 ಪೈಸೆ ಮುಟ್ಟಿದೆ.